ಎಸ್ ವೆಲ್ಕಮ್ ಬ್ಯಾಕ್. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದ್ದು ಭಾರತದ ಹೆಮ್ಮೆಯ ಸುಖೋಯ್. ಈಗ ಲೇಟೆಸ್ಟ್ ಆಗಿ ಲಭ್ಯವಾಗ್ತಿರುವಂತಹ ಮಾಹಿತಿ ಇದು. ಪಾಕಿಸ್ತಾನದ F-16 ಅನ್ನ ಉಡಾಯಿಸಿದ್ದು ಭಾರತದ ಸುಖೋಯ್ ಯುದ್ಧ ವಿಮಾನ ಅಂತ ಈಗ ಗೊತ್ತಾಗ್ತಿದೆ. ಆ ಮೂಲಕ ಅಟ್ಯಾಕ್ ಮಾಡಿರುವಂತದ್ದು Sukhoi-30 ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗ್ತಿರೋದು. ಏನು ನಿನ್ನೆಯ ಬೆಳಗ್ಗೆ ಮಿರಾಜ್ 2000 ಅಟ್ಯಾಕ್ ಮಾಡಿತ್ತು, ಇವತ್ತು ಸುಖೋಯ್ F-16 ಮೇಲೆ ದಾಳಿ ಮಾಡಿರುವಂತಹ ವಿಚಾರ ಈಗ ಲಭ್ಯವಾಗ್ತಿರೋದು. Sukhoi-30, ಸುಖೋಯ್, ಮಿರಾಜ್ ಮತ್ತು ಮಿಗ್ ವಿಮಾನಗಳು ಭಾರತದ ಅತ್ಯಂತ ಅಪಾಯಕಾರಿ, ಶಕ್ತಿಶಾಲಿ, ವೇಗಯುತವಾದಂತಹ ಯುದ್ಧ ವಿಮಾನಗಳು. ಅದರಲ್ಲಿ ಪಾಕಿಸ್ತಾನದ F-16 ಅನ್ನ ಹೊಡೆದುರುಳಿಸಿರೋದು ಭಾರತದ Sukhoi-30 ಅಂತ ಈಗ ಮಾಹಿತಿ ಲಭ್ಯವಾಗ್ತಿದೆ. ಗಡಿಯಲ್ಲಿ ಪಾಕಿಸ್ತಾನ ತನ್ನ ತರಲೆಯನ್ನ ಮತ್ತೆ ಶುರು ಮಾಡಿತ್ತು. ವಾಯುಗಡಿಯ ಉಲ್ಲಂಘನೆ ಮಾಡ್ತೀವಿ, ಸರ್ಪ್ರೈಸ್ ಕೊಡ್ತೀವಿ ಅಂತೆಲ್ಲ ಬಹಳಷ್ಟು ಹೇಳಿಕೆಗಳು ಬಂದಿದ್ವು. ಅದಕ್ಕೆ ತಕ್ಕನಾದಂತಹ ಉತ್ತರವನ್ನ ಭಾರತದಿಂದ ಕೊಡಲಾಗಿದೆ. ಪಾಕಿಸ್ತಾನದ F-16 ಯುದ್ಧ ವಿಮಾನ ಏನಿದೆ ಅದನ್ನ ಭಾರತದ Sukhoi-30 ಹೊಡೆದು ಉರುಳಿಸಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿದೆ. ಗಡಿಯಲ್ಲಿ ಪಾಕಿಸ್ತಾನಕ್ಕೆ ತಕ್ಕನಾದಂತಹ ಉತ್ತರ, ನಿಮ್ಮ ದಾರಿ ಭಾರತದ ಕಡೆ ಅಲ್ಲ, ವಾಪಸ್ ನಿಮ್ಮ ತವರಿಗೆ ಅನ್ನೋ ರೀತಿಯಾಗಿ ಉತ್ತರವನ್ನ ಕೊಟ್ಟಿರೋದು Sukhoi. ಆ ಮೂಲಕ ನಮ್ಮ ಯುದ್ಧ ವಿಮಾನಗಳ ತಂಟೆಗೆ ಬರಬೇಕಾದ್ರೆ ಒಂದಕ್ಕೆ 100 ಬಾರಿ ಯೋಚಿಸಿ ಅನ್ನೋದು ಮೆಸೇಜ್ ಅನ್ನ ಭಾರತೀಯ ವಾಯುಸೇನೆ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಗಡಿಯಲ್ಲಿ ಪಾಕಿಸ್ತಾನದ ಸೇನಾ ವಿಮಾನ F-16 ಠಮಾರ್ ಅನ್ಸಿದೆ. ಈಗ ಇಮ್ರಾನ್ ಖಾನ್ ಅವರಿಗೆ BP ಲೋ ಆಗುವಂತಹ ಚಾನ್ಸಸ್ ಇದೆ, ಯಾಕಂದ್ರೆ ಅವರು ಬಹಳ ಒತ್ತಡ ಇತ್ತು, ಅಟ್ಯಾಕ್ ಮಾಡಲೇಬೇಕು, ಎಲ್ಲರೂ ಕೂಡ ತಯಾರಾಗಿದ್ದೀವಿ ಅನ್ನೋ ರೀತಿಯಾಗಿ ಅವರ ಮೇಲೆ ಒತ್ತಡ ಇತ್ತು, ಅದಕ್ಕೆ ಉತ್ತರ ಕೊಡಬೇಕು ಅಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರಲ್ಲಿ ಈಗ ಗಡಿಯಲ್ಲಿ ಪಾಕಿಸ್ತಾನದ ಸೇನಾ ವಿಮಾನವನ್ನ ಭಾರತದ Sukhoi-30 ಈಗ ಅಟ್ಯಾಕ್ ಮಾಡಿ ಹೊಡೆದು ಉರುಳಿಸಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿದೆ. ಇದು ಪಾಕಿಸ್ತಾನದ ಒಂದು ಏನು ಉತ್ತರ ಇತ್ತು ಅವರಿಗೆ, ಅದನ್ನ ಈಗ ಅವರಿಗೆ ವಾಪಸ್ ಕೊಡೋದಕ್ಕೆ ಭಾರತ ಮಾಡಿರೋದು. ಈಗ ಪಾಕಿಸ್ತಾನದ F-16 ಹೊಡೆದು ಉಳಿಸಿದೆ Sukhoi-30. ಇದು ಈಗ ಲ್ಯಾಂಬ್ ವ್ಯಾಲಿ ಏನಿದೆ, ಈಗಾಗಲೇ ನಮ್ಮ ಜೊತೆ ಮಾತಾಡ್ತಾ ಕೂಡ ಬಹಳಷ್ಟು ವಿಚಾರವನ್ನು ಗಣ್ಯರು ಕೂಡ ಹೇಳಿದರು. ಯಾವ ರೀತಿಯಾದಂಥ ಏರಿಯಾ ಲ್ಯಾಂಬ್ ವ್ಯಾಲಿ ಅನ್ನೋದು, ಅಲ್ಲಿ ಆಗಿರುವಂಥ ಅಟ್ಯಾಕ್ ಇದು, ರಿಟಾಲಿಯೇಟ್ ಮಾಡುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಆದರೆ ಅದಕ್ಕೆ ತಕ್ಕನಾದಂಥ ಉತ್ತರವನ್ನು ಭಾರತೀಯ ವಾಯುಸೇನೆ ಕೊಟ್ಟಿದೆ. ಭಾರತದ Sukhoi-30 ಈಗ ತಕ್ಕನಾದಂಥ ಉತ್ತರವನ್ನು ಕೊಟ್ಟು ಆ ವಿಮಾನವನ್ನು ಹೊಡೆದು ಉರುಳಿಸಿದೆ. ಇದು ಲೇಟೆಸ್ಟ್ ಆದಂಥ ಅಪ್ಡೇಟ್ ಬರ್ತಾ ಇರೋದು. ಪಾಕಿಸ್ತಾನದ ಒಂದು ಉತ್ತರಕ್ಕೆ ಸರಿಯಾದಂಥ ಪ್ರತ್ಯುತ್ತರ, ನಮ್ಮ ಯುದ್ಧ ವಿಮಾನ ಅಥವಾ ನಮ್ಮ ವಾಯುಗಡಿಯನ್ನು ದಾಟಬೇಕಾದ್ರೆ ಒಂದಕ್ಕೆ 100 ಬಾರಿ ಯೋಚನೆ ಮಾಡಿ ದಾಟಿ ಅನ್ನೋ ಒಂದು ಉತ್ತರವನ್ನ ವಾಯುಸೇನೆ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿರೋದು, ಅದಕ್ಕೆ ಸಾಕ್ಷಿಯಾಗಿರೋದು ಪಾಕ್ ವಾಯುಸೇನೆಗೆ ಭಾರತದ ದಿಟ್ಟ ಉತ್ತರ. ಅತ್ತ ಉರಿ ಗಡಿಯಲ್ಲಿ ಯುದ್ಧ ವಿರಾಮ ಉಲ್ಲಂಘನೆ ಆಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿರೋದು. ಜಮ್ಮು ಕಾಶ್ಮೀರದ ಸುತ್ತಮುತ್ತ ಈಗ ವಾರ್ ಮಾಂಗರಿಂಗ್, ಯುದ್ಧದ ಒಂದು ಉನ್ಮಾದ ಕಾಣ್ತಾ ಇದೆ, ಯುದ್ಧದ ವಾತಾವರಣ ಕಂಡು ಬರ್ತಾ ಇದೆ. ಪಾಕಿಸ್ತಾನ ಹೇಗಾದ್ರೂ ಮಾಡಿ ನಾವು ಉತ್ತರವನ್ನ ಕೊಡಲೇಬೇಕು, ಒಂದ್ ಕಡೆ ಇಡೀ ವಿಶ್ವದ ಮುಂದೆ ಮುಜುಗರ, ಇನ್ನೊಂದು ಕಡೆ ಪಾಕಿಸ್ತಾನದ ಪ್ರಜೆಗಳು, ಅಲ್ಲಿನ ಪಾರ್ಟಿಗಳು, ಅವರ ಒತ್ತಡ, ಇದೆಲ್ಲದರ ಮಧ್ಯೆ ಅಲ್ಲಿ ಸೇನಾ ತುಕಡಿಗಳನ್ನ ಭಾರತೀಯ ಸೇನೆ ಈಗಾಗಲೇ ನಿಯೋಜನೆ ಮಾಡಿದೆ. ಪಾಕಿಸ್ತಾನ ಕೊಡುವಂತಹ ಯಾವುದೇ ಒಂದು ಉತ್ತರಕ್ಕೆ ಪ್ರತ್ಯುತ್ತರವನ್ನು ನಾವು ಕೊಟ್ಟೇ ಕೊಡ್ತೀವಿ. ಈ ರೀತಿಯಾಗಿ ಉರಿ ಸೆಕ್ಟರ್ನಲ್ಲಿ ಭಾರಿ ಸಂಖ್ಯೆಯಲ್ಲಿ ಸೇನೆ ನಿಯೋಜನೆಗೊಂಡಿದೆ. ಈ ಬಗ್ಗೆ ಹೆಚ್ಚಿನ ಇನ್ಸೈಟ್ಸ್ ಅನ್ನು ಕೊಡ್ತಾರೆ ನಮ್ಮ ಕನ್ಸಲ್ಟೆಂಟ್ ಎಡಿಟರ್ ಲಕ್ಷ್ಮಣ್ ಹೂಗಾರ್. ಲಕ್ಷ್ಮಣ್ ಹೂಗಾರ್, ಈಗ ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ಪಾಕಿಸ್ತಾನ ಪ್ರಯತ್ನವನ್ನ ಮಾಡ್ತಾ ಇದೆ, ಬಹಳ ಒಂದು ರೀತಿಯಾಗಿ ದ್ವಂದ್ವ ಪರಿಸ್ಥಿತಿಯಲ್ಲಿದೆ ಪಾಕಿಸ್ತಾನ. ಸೊ ಅದನ್ನ ಈಗ ಅಲ್ಲಿ ರಿಟಾಲಿಯೇಟ್ ಮಾಡುವಂತ ಪ್ರಯತ್ನವನ್ನ ಹೊಡೆದು ಉಡಿಸಲಾಗಿದೆ ಅನ್ನೋದು. ಇನ್ನೊಂದ್ ಕಡೆ ಈಗ ಭಾರತ ಯಾವ ರೀತಿಯಾಗಿ ಸನ್ನದ್ಧವಾಗ್ತಿದೆ ಈ ಒಂದು ಎಲ್ಲಾ ಸಿಚುವೇಶನ್ಸ್ಗೆ ಅಂತ. ಸೊ ನಿನ್ನೆ ಭಾರತದ ಏನು ವಾಯುಸೇನೆ ನಡೆಸಿದಂತಹ ದಾಳಿ ಏನಿದೆ ಅದು ಇಡೀ ಪಾಕಿಸ್ತಾನದ ಜಂಗಾಬಲವನ್ನೇ ಉಡುಗಿಸಿದೆ. ಅದಾದ ನಂತರ ಇವತ್ತು ಪಾಕಿಸ್ತಾನ ತನ್ನೆಲ್ಲ ಸಾಮರ್ಥ್ಯವನ್ನ ಮರೆಮಾಚಲಿಕ್ಕೆ ಇವತ್ತು ಭಾರತದ 2 MiG ವಿಮಾನಗಳನ್ನು ಹೊಡೆದುಳಿಸಿದ್ವಿ ಅನ್ನುವಂಥ ಒಂದು ಕಟ್ಟುಕತೆಯನ್ನು ಸೃಷ್ಟಿ ಮಾಡಿದೆ ಪಾಕಿಸ್ತಾನದ ಕಡೆಯಿಂದ. ಸೊ ಇವತ್ತು ಭಾರತದ ನೆಲಕ್ಕೆ ಬಂದು ದಾಳಿ ಮಾಡುವ ಪ್ರಯತ್ನದಲ್ಲಿ F-16 ಅನ್ನು ಕೂಡ ಭಾರತದ ವಾಯುಸೇನೆ ಹೊರಡುದುಳಿಸಿದೆ. ಅಷ್ಟೇ ಅಲ್ಲ, ವಾಪಸ್ ಕಳಿಸಿದೆ. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಏನು ನೌಸೇನಾ ಸೆಕ್ಟರ್ ಬರುತ್ತೆ, ಲ್ಯಾಮ್ ಅನ್ನುವಂಥ ಪ್ರದೇಶದಲ್ಲಿ ಪಾಕಿಸ್ತಾನದ F-16 ವಿಮಾನವನ್ನು
ಹೊರಡುದುರುಳಿಸೋದ್ರಲ್ಲಿ ಭಾರತದ ವಾಯುಸೇನೆ ಸುಖೋಯ್ 30 ಎಸ್ಎಸ್ ಅನ್ನ ಕಂಡಿದೆ. ಆದರೆ ಪಾಕಿಸ್ತಾನದಲ್ಲಿ ಈಗ ಬೇರೆ ರೀತಿಯಾದಂತಹ ಕಟ್ಟುಕತೆಗಳನ್ನು ಕಟ್ಟುವಂತ ಪ್ರಯತ್ನ ನಡೀತಾ ಇದೆ. ನಾವು ಭಾರತದ ವಿಮಾನಗಳನ್ನು ಹೊಡೆದುಳಿಸಿದೀವಿ ಅಂದ್ರೆ ಎಲ್ಲೊಂದ್ ಕಡೆ MiG-21 ಅನ್ನುವಂತ ಮಾಹಿತಿಯನ್ನು ಅಲ್ಲಿ ಹೇಳ್ತಾ ಇದ್ದಾರೆ, ಅದು ಸುಳ್ಳು. ಯಾಕಂತಂದ್ರೆ MiG-17 ಅನ್ನುವಂಥದ್ದು ಗೂಡ್ಸ್ ಗಳನ್ನ ಸಪ್ಲೈ ಮಾಡತಕ್ಕಂಥದ್ದು, ಸರಕು ಸಾಗಣೆ ಮಾಡತಕ್ಕಂತ ಹೆಲಿಕಾಪ್ಟರ್ ಅನ್ನುವಂಥದ್ದು ಕೂಡ ಭಾರತದ ವಾಯುಸೇನೆ ಸ್ಪಷ್ಟವಾಗಿ ಹೇಳ್ತದೆ. ಅಂದ್ರೆ ಎಲ್ಲೊಂದ್ ಕಡೆ ಪಾಕಿಸ್ತಾನ ಸರ್ಕಾರ ಅಲ್ಲಿನ ಜನರನ್ನ, ಅಲ್ಲಿ ವಿರೋಧ ಪಕ್ಷಗಳನ್ನ, ಅಲ್ಲಿನ ಎಮೋಷನ್ ಗಟ್ಟಿಯಾಗಿ ಅದನ್ನ ಸಮಾಧಾನ ಮಾಡಲಿಕ್ಕೆ ಅಲ್ಲಿಯ ಸೇನೆಯ ಮುಖ್ಯಸ್ಥರು, ಅಲ್ಲಿ ವಿದೇಶಾಂಗ ಕಾರ್ಯದರ್ಶಿಗಳು ಹೇಳ್ತಾ ಇರೋದು, ಪಾಕಿಸ್ತಾನ ಕೂಡ ಹಗಲೊತ್ತಿನಲ್ಲೇ ದಾಳಿ ಮಾಡಿದೆ, ಭಾರತದ ಎರಡು ವಿಮಾನಗಳನ್ನು ಹೊಡೆದುರುಳಿಸಿದೆ, ನೋಡಿ ಚಿತ್ರ ಅನ್ನುವಂತ ಒಂದು ದೃಶ್ಯಗಳನ್ನು ಅಲ್ಲಿಯ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇದಾವೆ. ಮತ್ತೆ ಒಬ್ಬ ಪೈಲಟ್ ಅನ್ನು ಕೂಡ ಅರೆಸ್ಟ್ ಮಾಡಿದ್ವಿ, ಒಬ್ರು ಈ ದಾಳಿಯಲ್ಲಿ ಸತ್ತು ಹೋಗಿದ್ದಾರೆ ಭಾರತದವರು ಅನ್ನುವಂತ ಒಂದು ಮಾಹಿತಿಯನ್ನು ಕೊಡ್ತಾ. ಆದ್ರೆ ಭಾರತದ ಇವತ್ತು ದಿಟ್ಟ ಉತ್ತರ ಏನಿದೆ, F-16 ಹೊಡೆದುಳಿಸಿರ್ತಕ್ಕಂಥ F-16 ಕೂಡ ಮಿರಾಜ್ನಷ್ಟೇ ಶಕ್ತಿಶಾಲಿಯಾದಂತ ಒಂದು ವಿಮಾನ, ಅದನ್ನು ಸುಖೋಯ್ ಯುದ್ಧದ ಕ್ಷೇತ್ರದಲ್ಲಿ ಬಹಳ ತೀಕ್ಷ್ಣವಾದಂತ ಶಾರ್ಪ್ ಆದಂತ ಅತ್ಯಂತ ವೇಗದ ಏನು ನಿಖರವಾದಂತ ದಾಳಿ ನಡೆಸತಕ್ಕಂತ ಒಂದು ವಿಮಾನ ಭಾರತದಲ್ಲಿ ಸೇನೆಯಲ್ಲಿ ಇರ್ತಕ್ಕಂಥದ್ದು. ಸೊ ಇವತ್ತು ಕೂಡ ಭಾರತ ಪಾಕಿಸ್ತಾನದ ಏನು ಕಾಲುಕೆದರಿಯ ಜಗಳ ಏನಿದೆ ಅದಕ್ಕೆ ಬಹಳ ದಿಟ್ಟವಾದ ಉತ್ತರ ಕೊಟ್ಟಿದೆ. ಯಾಕಂದ್ರೆ ಪಾಕಿಸ್ತಾನ ಆಕ್ರಮಿತ ಏನು ಕಾಶ್ಮೀರ ಇದೆ ಅಲ್ಲಿ ಇವತ್ತು 4 ಕಿಲೋಮೀಟರ್ ಒಳಗಡೆ ಪಾಕಿಸ್ತಾನ ಪ್ರದೇಶದಲ್ಲೇ ಇವತ್ತು F-16 ಉರುಳಿಸಿದೆ ಭಾರತ. ಅಷ್ಟೇ ಅಲ್ಲ, ಆ ಒಂದು ಏನು F-16 ವಿಮಾನ ಧ್ವಂಸ ಆದ ಸಂದರ್ಭದಲ್ಲಿ ಪೈಲಟ್ ಪ್ಯಾರಾಚೂಟ್ ಮೂಲಕ ಅಲ್ಲಿಂದ ನಾಪತ್ತೆ ಆಗಿದರೆ ಆ ಪೈಲಟ್ಗಾಗಿ ಕೂಡ ಭಾರತೀಯ ಸೇನೆ ಹುಡುಕಾಟ ನಡೆಸಿದೆ. ಅಷ್ಟೇ ಅಲ್ಲ, ಪಂಜಾಬ್ ಸೇರಿದಂತೆ ಭಾರತ ಬಹುತೇಕ ವಿಮಾನ ನಿಲ್ದಾಣಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅದರ ಜೊತೆಗೆ ವಿಮಾನ ನಿಲ್ದಾಣಗಳನ್ನು ಕೂಡ ಖಾಲಿ ಇಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಭದ್ರತಾ ಸಂಬಂಧಪಟ್ಟಂತಹ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಇನ್ನೊಂದ್ ಕಡೆ ಈಗ ವಾಯುಸೇನೆಯ ಒಂದು ಕಾರ್ಯಾಚರಣೆ ಆದ್ರೆ ಇನ್ನೊಂದ್ ಕಡೆ ಉರಿ ಸೆಕ್ಟರ್ ನಲ್ಲೂ ಕೂಡ ಭೂಸೇನೆ ಕೂಡ ತಯಾರಾಗಿದೆ ಅನ್ನೋದು, ಅಲ್ಲಿ ಯಾವ ರೀತಿಯಾದಂತ ವಾತಾವರಣ ಸದ್ಯಕ್ಕಿದೆ ಅಂತ? ಸೊ ಎರಡೂ ಕಡೆಗಳಲ್ಲೂ ಕೂಡ ಅಂದ್ರೆ ಈಗಾಗಲೇ ಪಾಕಿಸ್ತಾನದ ಏನು ನೆಲದಲ್ಲಿ ಉಗ್ರರ ಸಂಘಟನೆಗಳು ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಗಳಿದವೆ, ಅಡುಗು ತಾಣಗಳಿದವೆ, ಅದರ ಮೇಲೆ ನಿರ್ದಿಷ್ಟವಾಗಿ ಅಂದ್ರೆ ಏನು ನಿನ್ನೆ ದಾಳಿ ನಡೆದಿರ್ತು ಆ ದಾಳಿಗೆ ಸಂಬಂಧಪಟ್ಟಂತೆ ಇವತ್ತು ಪಾಕಿಸ್ತಾನ ಎದ್ದು ಕೂತಿದೆ. ಪಾಕಿಸ್ತಾನದ ಸೇನೆ ಇವತ್ತು ನಿದ್ದೆ ಮಾಡಿಲ್ಲ, ಅಲ್ಲಿಯ ಉಗ್ರ ಸಂಘಟನೆ ನಿದ್ದೆ ಮಾಡಿಲ್ಲ, ಅಲ್ಲಿಯ ಸರ್ಕಾರ, ಅಲ್ಲಿ ವಿದೇಶಾಂಗ ಸಂಬಂಧಪಟ್ಟಂತಹ ಇಲಾಖೆಯ ಕಾರ್ಯದರ್ಶಿಗಳಿರ್ಬೋದು ಅಧಿಕಾರಿಗಳಿರ್ಬೋದು 24 ಅವರ್ಸ್ ಅಲರ್ಟ್ ಆಗಿದ್ದಾರೆ. ಅದರ ರಿಟಾಲಿಯೇಷನ್ ಅದು ದಾಳಿ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಭಾರತದ ವಾಯುಸೇನೆ ಅದು ಒಂದು ರೀತಿ ಪ್ರೀ ಎಂಟಿವ್ ನಾನ್ ಮಿಲಿಟರಿ ಆಕ್ಷನ್ ಅಂತ ಏನು ಸ್ಪಷ್ಟವಾಗಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹೇಳಿದ್ರು. ಅಂದ್ರೆ ಮುಂದೆ ಆಗಬಹುದಾದಂತ ಅಪಾಯವನ್ನ ಮನಗಂಡು ಇಂಟೆಲಿಜೆನ್ಸಿ ರಿಪೋರ್ಟ್ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. 100 KG RDX 1000 KG RDX ಅನ್ನ ಬಳಸಿ, ಯಾವ ಬಾಂಬನ್ನು ಬಳಸಿ ಇವತ್ತು 42 ಜನ CRPF ಹತ್ಯೆ ಮಾಡಿತ್ತು ಆ ಉಗ್ರ ಸಂಘಟನೆ. ಅಂಥ ಉಗ್ರ ಸಂಘಟನೆಯ ಕೇಂದ್ರಗಳನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು ವಾಯುಸೇನೆ. ಹಾಗಾಗಿ ಅದಾದ ನಂತರ ಭಾರತಕ್ಕೆ ಗೊತ್ತಿತ್ತು, ಇದು ಕೂಡ ಮತ್ತೆ ತನ್ನ ಏನು ಆ ಹೇಡಿತನವನ್ನು ಪ್ರದರ್ಶನ ಮಾಡುತ್ತೆ, ತನ್ನ ರಿಟಾಲಿಯೇಷನ್ ಅಂದರೆ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅಂತ ಭಾರತಕ್ಕೆ ಗೊತ್ತಿತ್ತು. ಹಾಗಾಗಿನೇ ಉರಿ ಸೆಕ್ಟರ್ ಇರ್ಬೋದು, ಪುಲ್ವಾಮಾ ಇರ್ಬೋದು, ಯಾವ್ಯಾವ ಭಾರತದ ಗಡಿ ಸೆಕ್ಟರ್ ಇದೆ ಆ ಎಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ಒಂದು ರೀತಿಯ ಗಸ್ತ್ ಇರ್ಬೋದು, ಹೈ ಅಲರ್ಟ್ ಇರ್ಬೋದು, ಮತ್ತು ಎಲ್ಲ ಸೇನೆಗಳನ್ನು BSF ಇರ್ಬೋದು, CRPF ಇರ್ಬೋದು, ಆ ಎಲ್ಲ ಸೇನೆಗಳನ್ನು ಕೂಡ ಹೈ ಅಲರ್ಟ್ಗೆ ತಂದು ನಿಲ್ಲಿಸಿದರೆ ಮತ್ತೊಂದು ಕಡೆ ಯಾವುದೇ ರೀತಿಯ ಆಕ್ರಮಣವನ್ನು ಎದುರಿಸಲಿಕ್ಕೆ ಬೇಕಾದಂಥ ಸಿದ್ಧತೆಗಳು ಕೂಡ ಆಗಿದ್ದಾವೆ. ಅದರ ಭಾಗವಾಗಿನೇ ಇವತ್ತು ಪಾಕಿಸ್ತಾನದ F-16 ವಿಮಾನವನ್ನು ಭಾರತೀಯ ಸೇನೆ ಏರ್ಫೋರ್ಸ್ ಹೊಡೆದುಳಿಸಿರ್ತಕ್ಕಂಥದ್ದು. ಎಸ್, ಇನ್ನೊಂದು ಬಹಳ ಒಂದು ಸಣ್ಣ ಸೂಕ್ಷ್ಮತೆಯನ್ನು ಪಾಕಿಸ್ತಾನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಪಾಕಿಸ್ತಾನ ಅಲ್ಲ, ಅಲ್ಲಿನ ಉಗ್ರರು ಅಂತ. ಆದರೆ ಅವರ ಟಾರ್ಗೆಟ್ ಈಗ ನೇರ ನಮ್ಮ ಸೇನೆಯ ಸೈನಿಕರು ಮತ್ತು ಸಾಮಾನ್ಯ ಜನರ ಮೇಲೆ ಇದೆಯಾ ಅಂತ ಸದ್ಯಕ್ಕೆ? ಖಂಡಿತವಾಗಿ ಅವಿನಾಶ್. ಯಾಕಂತಂದ್ರೆ ಭಾರತೀಯ ನೆಲದಲ್ಲಿ ಇವತ್ತು ಜಿಹಾದಿ ಸಂಘಟನೆಗಳದು ಜಮಾತ್ ಉದ್ದವಾ ಇರ್ಬೋದು, ಲಷ್ಕರ್ ತಯ್ಯಬಾ ಇರ್ಬೋದು, ಜೈಷ್ ಎ ಮೊಹಮ್ಮದ್ ಇರ್ಬೋದು, ಇವ್ಯಾವ ಬೇರೆ ಬೇರೆ ಸ್ವರೂಪದ ಹೆಸರು ಇಟ್ಕೊಂಡು ಹುಟ್ಕೊಂಡಿರ್ತಕ್ಕಂಥ ಏನು ಉಗ್ರವಾದ ಸಂಘಟನೆಗಳ ಗುರಿ ಇರತಕ್ಕಂಥದ್ದು, ಭಾರತದಲ್ಲಿ ಶಾಂತಿಯನ್ನು ಕದುರಿಸುವಂಥದ್ದು, ಇಲ್ಲಿ ಧರ್ಮಗಳ ಮಧ್ಯೆ ಬೆಂಕಿಯನ್ನು ಹಚ್ಚುವಂಥದ್ದು, ಇಲ್ಲಿ ಸೌಹಾರ್ದತೆ, ಭಾರತದ ಏಕತೆ, ಭಾರತದ ಸಾರ್ವಭೌಮತೆಗೆ ಧಕ್ಕೆ ತರತಕ್ಕಂಥದ್ದು, ಆ ಮೂಲಕ ಭಾರತದ ಒಟ್ಟು ಶಕ್ತಿ ಏನಿದೆ, ಯುನಿಟಿ ಇನ್ ಡೈವರ್ಸಿಟಿ ಅನ್ನುವಂಥದ್ದು, ಅದನ್ನು ಹಾಳು ಮಾಡಬೇಕು. ಆ ಮೂಲಕ ಭಾರತವನ್ನು ಮತ್ತೊಂದು ರೀತಿಯಾದಂಥ ಅಸ್ಥಿರವಾದಂಥ ಒಂದು ಸಾಮಾಜಿಕ ಬದುಕನ್ನು ರೂಪಿಸಬೇಕು. ಯಾವ ರೀತಿ ಪಾಕಿಸ್ತಾನ ಇವತ್ತೊಂದು ರೋಗ್ ಸ್ಟೇಟ್ ಆಗಿದೆ, ಅದಕ್ಕೆ ಒಂದು ಸರಿಯಾದಂಥ ಸಂವಿಧಾನ ಅಲ್ಲ, ಸರಿಯಾದಂಥ ಪ್ರಜಾಪ್ರಭುತ್ವದ ಏನು ನೆಲೆ ಇಲ್ಲ, ಸರಿಯಾದಂಥ ಒಂದು ಏನು ಬದುಕಿನ ಬದುಕಿಗೆ ಬೇಕಾದಂಥ ಯಾವುದೇ ರೀತಿಯಾದಂಥ ರೀತಿ ನೀತಿಗಳಿಲ್ಲ. ಅಂಥ ಒಂದು ದೇಶದಲ್ಲಿ ಇವತ್ತು ಭಯೋತ್ಪಾದಕರಿಗೆ ಒಂದು ರೀತಿಯ ತವರೂರಾಗಿರ್ತಕ್ಕಂಥ ಪಾಕಿಸ್ತಾನ, ಅಲ್ಲಿಯ ಸಂಘಟನೆಗಳು ಭಾರತದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸ್ಲೀಪರ್ ಸೆಲ್ ಆಗಿ ಭಾರತದ ನೆಲದಲ್ಲಿ ಇವತ್ತು ದಾಳಿ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಜನರನ್ನು ಟಾರ್ಗೆಟ್ ಮಾಡುತ್ತೆ, ಇಲ್ಲಿ ಸೇನೆಯನ್ನು ಟಾರ್ಗೆಟ್ ಮಾಡುತ್ತೆ, ಆದರೆ ಭಾರತ ಯಾವತ್ತೂ ಕೂಡ ಪಾಕಿಸ್ತಾನದ ಸಾಮಾನ್ಯ ಜನರನ್ನು ಟಾರ್ಗೆಟ್ ಮಾಡಿಲ್ಲ. ಪಾಕಿಸ್ತಾನದ ನೆಲದಲ್ಲಿ ಏನು
ನಿನ್ನೆ 3:30 ಗಂಟೆಗೆ ಏರ್ ಫೋರ್ಸ್ ನಡೆಸಿದಂತ ಒಂದು ಅಕ್ಯುರೇಟ್ ದಾಳಿ ಏನಿದೆ ಅದು ಟೆರರಿಸ್ಟ್ ಕ್ಯಾಂಪ್ಗಳೇ ಹೊರತು ಪಾಕಿಸ್ತಾನ ಜನರನ್ನಲ್ಲ. ಹಂಗಂದ್ರೆ ಪಾಕಿಸ್ತಾನ ಸಾಮಾನ್ಯ ಜನರಿಗೆ ಭಾರತ ಯಾವುದು ಟಾರ್ಗೆಟ್ ಮಾಡಿಲ್ಲ, ಭಾರತ ಸೇನೆ ಟಾರ್ಗೆಟ್ ಮಾಡಿಲ್ಲ, ಯುದ್ಧಕ್ಕೆ ಕಾಲ್ಕೇತರದಾಗ ಭಾರತ ಕೂಡ ಉತ್ತರ ಕೊಟ್ಟಿದೆ, ಮುಟ್ಟಿದರೆ ಭಾರತ ತಟ್ಟುತ್ತೀವಿ ಅನ್ನುವಂಥ ಮೆಸೇಜ್ ಅನ್ನು ಪಾಸ್ ಮಾಡಿದೆ. ಹಾಗಾಗಿ ಪಾಕಿಸ್ತಾನ ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನುವ ರೀತಿ ಒಂದು ಮುಖ ಮುಳಿಸ್ಕೊಳ್ಳಿಕ್ಕೆ, ಮುಖವನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ಮಸಿಯನ್ನು ತೊಳ್ಕೊಳ್ಳಿಕ್ಕೆ ಇಂಥ ಕಟ್ಟುಕತೆಗಳನ್ನು ಈ ರೀತಿಯಾದಂಥ ಅಸಹಾಯಕತೆಯ ದಾಳಿಗಳನ್ನು ಮಾಡ್ತಾ ಇದೆ ಅವಿನಾಶ್. ಎಸ್ ಲಕ್ಷ್ಮಣ್ ಹುಗಾರ್, ಈಗ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಬರ್ತಾ ಇರೋದು ಪಾಕಿಸ್ತಾನದ ಒಂದು ವಿಮಾನ ನಿಲ್ದಾಣಗಳೇನಿದ್ದಾವೆ ಅದನ್ನು ಕೂಡ ಈಗ ತೆರವುಗೊಳಿಸಲ ಅಂದರೆ ಹಾಲ್ಟ್ ಮಾಡಲಾಗ್ತಿದೆ ಅಂತ, ಯಾವ ವಿಮಾನಗಳ ಹಾರಾಟ ಬೇಡ ಅಂತ. ಇತ್ತ ಶ್ರೀನಗರ, ಅದೇ ರೀತಿಯಾಗಿ ಡೆಹರಾಡೂನ್ನಲ್ಲೂ ಕೂಡ ನಮ್ಮ ವಿಮಾನ ನಿಲ್ದಾಣಗಳು ಕೂಡ ಹೋಲ್ಡ್ ಆಗಿದ್ದಾವೆ. ಸೊ ಒಂದು ರೀತಿಯಾಗಿ ಏರ್ ಸರ್ಫೇಸ್ ಅನ್ನು ಕ್ಲಿಯರ್ ಮಾಡುವಂತ ಒಂದು ಸ್ಟ್ರಾಟಜಿ ಏನಂತ ಇದು? ಖಂಡಿತ ಖಂಡಿತ, ಯಾಕಂದ್ರೆ ನಾವು ಪ್ರಿಪರೇಷನ್ ಅಂತ ಹೇಳ್ತೇವೆ, ಪೂರ್ವ ಸಿದ್ಧತೆ, ಯಾವುದೇ ಒಂದು ದಾಳಿಗೆ ಬೇಕಾದಂತ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಏರ್ ಫೋರ್ಸ್ ಏನು ಇವತ್ತು ಯೋಧ ಅದು ಯೋಧರ 112 ಮಿರಾಜ್ ಯುದ್ಧ ವಿಮಾನಗಳೇನಿದ್ದಾವೆ ಅದಕ್ಕೆ ಬೇಕಾದಂಥ ಮೊದಲ ಸಿದ್ಧತೆಗಳು ಮಾಡಿಕೊಂಡಿತ್ತು. ಇಂಟೆಲಿಜೆನ್ಸಿ ರಿಪೋರ್ಟನ್ನು ಇಟ್ಕೊಂಡು ಒಂದು ಕ್ಲಿಯರ್ ಕಟ್ ಆದಂಥ ಏನು ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿಕೊಂಡಿತ್ತು. ನಮ್ಮ ಏರ್ ಫೋರ್ಸ್ ಇರ್ಬೋದು ಮತ್ತು NSA ಅಡ್ವೈಸರ್ ಇರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಅದಕ್ಕೆ ಬೇಕಾದಂಥ ವ್ಯವಸ್ಥಿತವಾದಂಥ ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡು ನಂತರ ನೇರವಾಗಿ ದಾಳಿ ಮಾಡಿರ್ತಕ್ಕಂಥದ್ದು. ಸೊ ಇಂಥ ದಾಳಿಗಳು ಮಾಡುವಾಗ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಬೇಕಾಗುತ್ತೆ. ನಮ್ಗೆ ಗೊತ್ತಿದೆ ಭಾರತಕ್ಕೆ ನಾವು ದಾಳಿ ಮಾಡಿದ ನಂತರ ಅದು ಒಂದು ದೇಶ, ಅದು ಹೇಳಿ ಕೇಳಿ ರೋಗ ಸ್ಟೇಟು, ಮತ್ತು ಅದಕ್ಕೆ ಮೆದುಳು ಕಮ್ಮಿ, ಹಾಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಕಾಲು ಕೆದರಿ ಮತ್ತೆ ಜಗಳಕ್ಕೆ ಬರ್ಬೋದು, ದಾಳಿಗೆ ಪ್ರತೀಕಾರವನ್ನು ತೀರಿಸ್ಕೋಬೋದು. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಏನು ಭಾರತದ ಗಡಿಯಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣಗಳಿದ್ದಾವೆ, ಅದು ಪಾಕಿಸ್ತಾನದ ಬಾರ್ಡರ್ ಪಂಜಾಬ್ ಇರ್ಬೋದು, ಆಮೇಲೆ ಡೆಹರಾಡೂನ್ ಇರ್ಬೋದು, ಹಾಗೆಯೇ ಉತ್ತರ ಪ್ರದೇಶದ ಆಗ್ರಾ ಏನಿದೆ ಅಲ್ಲಿ ಮಿರಾಜ್ ಏನು ಯುದ್ಧ ವಿಮಾನಗಳಿದ್ದಾವೆ, ಅಲ್ಲಿ ಫ್ಯೂಯೆಲನ್ನು ಹಾಕ್ಕೊಂಡು ಏನು ದಾಳಿಗೆ ಹೋಗಿರ್ತಕ್ಕಂಥದ್ದು. ಅಂದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಭಾರತದ ಸೇನೆ ಮತ್ತೊಂದು ಕಡೆ ವಿದ್ಯುವಿಮಾನಕ್ಕೆ ಸಂಬಂಧಪಟ್ಟಂಥ ಯಾವ ನೆಲೆಗಳಿದ್ದಾವೆ, ಹಾಗೆಯೇ ವಿಮಾನ ನಿಲ್ದಾಣಗಳಿದ್ದಾವೆ, ಅವು ಕ್ಲೀನ್ ಆಗಿರಬೇಕು, ಅಂದರೆ ಓಪನ್ ಆಗಿರಬೇಕು. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ರೆಡಿ ಟು ಫೇಸ್ ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ಇವತ್ತು ಭಾರತ ಸರ್ಕಾರ ಈ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಂಡಿದೆ ಅವಿನಾಶ್.